ಅತಿಥಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು ಪುನೀತಣ್ಣ ಮತ್ತೆ ಅವರ ಇಡೀ ಫ್ಯಾಮಿಲಿ ಬಂದಿದೆ. ಖುಷಿಯಾಗತ್ತೆ ನನಗೆ ನಿಜವಾದ ಒಬ್ಬರು ಒಳ್ಳೆ ಸ್ನೇಹಿತರು ಸಿಕ್ಕಿದ್ದು ಪುನೀತಣ್ಣ ಅವರು. ಈಗ ಆಲ್ರೆಡಿ ನೀವು ನೋಡಿರ್ಬೋದು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗಾಗಿ ಎರಡು ಹಸುಗಳನ್ನ ಡೊನೇಟ್ ಮಾಡಿದ್ರು. ಅದ್ರ ಜೊತೆಗೆ ಇವತ್ತು ಇಡೀ ಕುಟುಂಬವನ್ನ ಕರ್ಕೊಂಡು ಬಂದು ಸರಿ ಸುಮಾರು 14 ಅಡಿ ಜಾಗವನ್ನ ಡೊನೇಟ್ ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಬಂದಿರತಕ್ಕಂಥ ಅಮ್ಮಂದ್ರಿಗೆ ತಂಗಿದೀರಿಗೆ ಎಲ್ರಿಗೂ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಜೊತೆಗೆ ನಮ್ಮ ಒಂದು ಆಶ್ರಮ ನೋಡಿ ಏನನ್ಸುತ್ತೆ? ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಹೇಳ್ಬೇಕು. ಡೈಲಿ ನೋಡ್ತಾ ಇರ್ತೀವಿ ನಾವು, ಬಹಳ ಖುಷಿ ಆಯ್ತು. ಅದಕ್ಕೆ ಎಲ್ರು ಬಂದ್ವಿ. ಸೊ ಇಡೀ ಕುಟುಂಬದ ಜೊತೆಗೆ ನಮ್ಮ ಪುನೀತಣ್ಣ ಏನಿಲ್ಲ, ಒಬ್ರು ಸಹಾಯ ಮಾಡೋದಲ್ಲ, ತಮ್ಮ ಅಕ್ಕಪಕ್ಕದಲ್ಲಿ ಇರುವಂತವ್ರು ಯಾರಿಗಾನ ಈ ವಿಚಾರ ಹೇಳಿ ಇದೇನು ಹೇಳುವಂತ ವಿಚಾರ ಎಲ್ಲ ಪ್ರತಿಯೊಬ್ರು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನೋಡ್ತೀರಾ. ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ, ಅಕ್ಕಪಕ್ಕದಲ್ಲಿ ಯಾರಿಗಾನ ಹೇಳಿ ಒಂದು ಅಡಿಗನಾಗಲಿ ಸಹಾಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇದೆಲ್ಲ ನಮ್ಮ ಕುಟುಂಬ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ರಿಲೇಷನ್ಸ್ ಎಲ್ಲರೂ ಆದಷ್ಟು ಎಲ್ಲರೂ ತಮ್ಮ ತಮ್ಮ ಕುಟುಂಬ ಮತ್ತು ಎಲ್ಲ ಅಕ್ಕಪಕ್ಕದಲ್ಲಿರೋರಿಗೆ ಹೇಳಿ ಒಂದೊಂದು ಅಡಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಸಂತೋಷ ಆಗುತ್ತೆ ನಿಜವಾಗ್ಲೂ, ಭಾಳ ಸಂತೋಷ ಆಯಿತು ನೋಡಿ. ಇಡೀ ಫ್ಯಾಮಿಲಿ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ನಾವು ಇದ್ದೀವಿ ಅಂತ ಒಂದು ಗಮನಸೆ ಮುಟ್ಸ್ತಾ ಇದ್ದರೆ ನಿಮ್ಮೆಲ್ಲರಿಗೂ ನಮಸ್ಕಾರ. ನೀವು ಒಳ್ಳೇದು ಮಾಡಿ ಶನೇಶ್ವರ, ಒಳ್ಳೇದಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರು ಒಂದಡಿ ಜಾಗ ಅಥವಾ ಒಂದು ಬಂದು ಇದನ್ನು ಡೊನೇಟ್ ಮಾಡ್ಬೋದು. ಭಗವಂತ ಶನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.